ನೀಡ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ಕೂಡ ವಿಶ್ವ ಜಲ ದಿನದ ಶುಭಾಶಯಗಳು. ನನ್ನ ಹಿಂದಿನ ವಿಡಿಯೋ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕುರಿತಾಗಿ ತಾವೆಲ್ಲರೂ ಕೂಡ ಅಭೂತಪೂರ್ವವಂತಹ ಸ್ವಾಗತವನ್ನು ಕೋರಿ ಪ್ರೋತ್ಸಾಹ ನೀಡಿ ಬೆಂಬಲಿಸಿದ್ದಕ್ಕಾಗಿ ನಾನು ಆಭಾರಿಯಾಗಿ ವಿಶ್ವ ಜಲ ದಿನದ ಒಂದು ಸಂಗ್ರಹಿತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಶ್ವ ಜಲ ದಿನದ ಬಗ್ಗೆ. ವಿಶ್ವದ ಜನಸಂಖ್ಯೆ 800 ಕೋಟಿ ತಲುಪ್ತಾ ಇದೆ. ಈ ಒಂದು ಸಮಯದಲ್ಲಿ ನೀರಿಗಾಗಿ ಹಾಹಾಕಾರ ಕೇಳಿಬರ್ತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ. ವಿಶ್ವಸಂಸ್ಥೆ ಕೈಗೊಂಡಿರ್ತಕ್ಕಂಥ ಒಂದು ಅಧ್ಯಯನದ ಪ್ರಕಾರ 2100ನೇ ಇಸವಿಯಲ್ಲಿ ವಿಶ್ವದ ಜನಸಂಖ್ಯೆ 100 ಕೋಟಿ ತಲುಪಲಿದ್ದು, ನಾವು ಬೇಗ ಕಾರ್ಯ ಪ್ರವೃತ್ತರಾಗದೇ ಇದ್ದರೆ ಗಂಟಲು ಒಣಗಿದ ಇನ್ನೂ ಲಕ್ಷಾಂತರ ಬಾಯಿಗಳು ನೀರಿಗಾಗಿ ತೆರೆದುಕೊಳ್ಳಲಿವೆ ಅನ್ನೋ ಒಂದು ಮಾಹಿತಿ ಹೇಳ್ತಾ ಇದೆ. ನೀರಿನ ಅಸಮಾನ ಬಳಕೆಯು ಅಸಮಾನತೆಗಳನ್ನು ಘಾತೀಯವಾಗಿ ಹೆಚ್ಚಿಸ್ತಾ ಇದೆ. ಈಗಾಗಲೇ COVID-19 ಸಾಂಕ್ರಾಮಿಕ ನಮಗೆ ಮನಃಪೂರ್ವಕವಾಗಿ ಸಂರಕ್ಷಿಸು, ಉಳಿಸು ಮತ್ತು ಕಾಪಾಡು, ಇಲ್ಲವಾದರೆ ಮುಂಬರ್ತಕ್ಕಂಥ ಪರಿಣಾಮಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗು ಅನ್ನೋ ಒಂದು ಪಾಠಗಳನ್ನು ಈಗಾಗಲೇ ನಾವೆಲ್ಲರೂ ಕೂಡ ಕಲ್ತ್ಕೊಂಡಿದ್ದೀವಿ. ಶುದ್ಧ ನೀರು ಪ್ರತಿಯೊಬ್ಬರ ಹಕ್ಕು ಮತ್ತು ಅಗತ್ಯ. ಇದು ಪ್ರತಿಯೊಬ್ಬರೂ ಉಚಿತವಾಗಿ ಪಡೆಯಲೇಬೇಕಾದ ಸಂಪನ್ಮೂಲವಾದರೂ ದುಬಾರಿಯಾದ ಸರಕುಗಳ ಪಟ್ಟಿಗೆ ಸೇರ್ಪಡೆಯಾಗ್ತಾ ಇದೆ. ಜಾಗತಿಕ ವಾಣಿಜ್ಯ ಹಿತಾಸಕ್ತಿಗಳು ಹೆಚ್ಚಿನ ಪರಿಣಾಮದಲ್ಲಿ ನೀರಿನ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದ್ದಾವೆ, ನೀರಿನ ಸಂಪನ್ಮೂಲಗಳನ್ನು ಖರೀದಿಸ್ತಾ ಇದ್ದಾವೆ. ನೇರವಾಗಿ ನೀರಿನ ಮೂಲಗಳು ಉಪನದಿಗಳಾಗಿದ್ದರೂ ಕೂಡ ಪ್ರತಿಯೊಂದು ನೀರಿನ ಮೂಲವು ಅಂತರ್ಜಲಕ್ಕೆ ಸಂಪರ್ಕ ಹೊಂದಿದ್ದಾವೆ. ಇದರಿಂದ ನೀರಿನ ಮೂಲದ ಒಂದು ಭಾಗವನ್ನು ಕಲುಷಿತಗೊಳಿಸುವುದು ಇನ್ನೊಂದು ಭಾಗದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಸೊ ಹಾಗಾಗಿ ಈಗಿಂದೀಗಲೇ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿರ್ತಕ್ಕಂಥದ್ದು ಜರೂರಾಗಿದೆ. ನೀರಿನ ಅತಿಯಾದ ಬಳಕೆಯನ್ನು ಸ್ಥಳೀಯವಾಗಿ ಕಡಿಮೆ ಮಾಡುವುದು ಅಷ್ಟೇನು ಹೊಸ ಉಪಾಯವಲ್ಲ ಎಂದೆನಿಸಿದರೂ ಇದರ ಪರಿಣಾಮಕಾರಿಯಾದ ಮಾರ್ಗ ಗೃಹ ಕಾರ್ಯಗಳಿಗೆ ಅವಶ್ಯವಿರುವ ಮತ್ತು ಹಂಚಿಕೆಯಾಗ್ತಾ ಇರತಕ್ಕಂಥ ಜಲಧಾರೆಯ ಮೇಲೆ ನಿಗಾ ಇಟ್ಟು ಅವಶ್ಯಕ ನೀರಿನ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಇದನ್ನು ಸಾಧಿಸಬಹುದು. ಇದೇ ವಿಚಾರವನ್ನು ಬೆಂಬಲಿಸ್ತಾ ವೈ ವೇಸ್ಟ್ ಅನ್ನೋ ಒಂದು ತಂಡ ವಿಶೇಷವಾದ ಒಂದು ಆ್ಯಪ್ನೊಂದಿಗೆ ಜಲ ಸಂರಕ್ಷಣೆಗೆ ಮುಂದಾಗ್ತಾರೆ. ಈ ತಂಡ ಗ್ರಾಹಕರಿಗೆ ಮೋಜಿನ ಸವಾಲುಗಳ ಮೂಲಕ ತಮ್ಮ ನೀರಿನ ಹೆಜ್ಜೆಯ ಗುರುತುಗಳನ್ನು ಲೆಕ್ಕ ಹಾಕುವುದನ್ನು ಪ್ರೇರೇಪಿಸಿ ಇಲ್ಲಿ ಮತ್ತು ಎಲ್ಲಿ ಮತ್ತು ಹೇಗೆ ಅವರು ನೀರಿನ ಅಪವ್ಯಯ ಮಾಡ್ತಾ ಇದ್ದಾರೆ ಎಂಬುದನ್ನು ತಿಳಿಸ್ತಾ ನೀರಿನ ಸದ್ಬಳಕೆಯನ್ನು ಕಲಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಒಂದು ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸರಕುಗಳ ತಯಾರಿಕೆಗೆ ಅಗತ್ಯವಾದ ಆದರೆ ನಮ್ಮ ಅರಿವಿಗೆ ಬಾರದ ನೀರಿನ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಅನಿವಾರ್ಯವಾಗಿದೆ. ಒಂದು ಚೀಸ್ ಬರ್ಗರ್ ತಯಾರಿಸಲು 700 ಲೀಟರ್ ನೀರು ಬೇಕಾಗುತ್ತೆ. ಒಂದು ಜೋಡಿ ಜೀನ್ಸ್ ತಯಾರಿಸೋದಕ್ಕೆ 2000 ಲೀಟರ್ ನೀರು ಬೇಕಂತೆ. ಒಂದು ಸೆಡಾನ್ ಕಾರ್ ತಯಾರು ಮಾಡೋದಕ್ಕೆ 30,000 ಲೀಟರ್ ನೀರು ಬೇಕಾಗುತ್ತಂತೆ. ಮನುಷ್ಯನ ಕೊಳ್ಳು ಬಾಕತನವು ಊಹೆಗೂ ನಿಲುಕದಷ್ಟು ವೇಗದಲ್ಲಿ ಸಂಪನ್ಮೂಲಗಳನ್ನು ಬರಿದಾಗಿಸ್ತಾ ಇದೆ. ಕೊಳ್ಳುವಿಕೆಯನ್ನು ಮಿತಗೊಳಿಸಿ ಆರ್ಥಿಕತೆಯನ್ನು ನಿಭಾಯಿಸುವುದು ಅನಿವಾರ್ಯವಾಗಿದೆ. ಇದನ್ನು ಸುಸ್ಥಿರವಾದ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಸ್ಥಳೀಯವಾಗಿ ತಯಾರಿಸಲಾದ ಉತ್ಪನ್ನಗಳನ್ನು ಮತ್ತು ಸರಕುಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ನಾವೆಲ್ಲರೂ ಕೂಡ ಸಾಧಿಸಬಹುದು. ಶುದ್ಧ ನೀರನ್ನು ಒದಗಿಸುವ ದಿಸೆಯಲ್ಲಿ ಪ್ರತಿ ಮನೆಗೂ ಕೊಳವೆ ನೀರಿನ ಪೂರೈಕೆ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಈ ಉದ್ದೇಶ ಸಂಪೂರ್ಣವಾಗಿ ಸಾಕಾರಗೊಳ್ಳುವವರೆಗೂ
ನವೀನ ರೀತಿಯ ನೀರಿನ ಉದ್ದಿಮೆಗಳನ್ನು ಈ ಅಂತರವನ್ನು ಬೆಸಿತಾ ಇದ್ದಾವೆ. ದೇಶದಾದ್ಯಂತ ಅನೇಕ ರಾಜ್ಯಗಳು ನೀರಿನ ATM ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸಿದ್ದಾವೆ. ಸಾಮಾನ್ಯ ನಾಗರಿಕರಿಗೆ, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರು ಅತ್ಯಲ್ಪ ಬೆಲೆಯಲ್ಲಿ ಶುದ್ಧ ನೀರನ್ನು ಪಡೆಯುವ ವ್ಯವಸ್ಥೆ ಇದಾಗಿದೆ. ನಮ್ಮ ರಾಜ್ಯದಾದ್ಯಂತನೂ ಕೂಡ ಈ ಘಟಕಗಳನ್ನು ಎಲ್ಲೆಡೆ ನಾವು ಕಾಣಬಹುದಾಗಿದೆ. ಇನ್ನೂ ಕೂಡ ನೋಡ್ತಾ ಹೋದಾಗ, ಇದರ ಮಾಹಿತಿ ಹೇಳ್ತಾ ಹೋದಾಗ, ದೇಶದಾದ್ಯಂತ ಪುರಸಭೆಗಳು ಅವುಗಳ ಸಹಭಾಗಿತ್ವದಲ್ಲಿ ನೀರಿನ ATMಗಳ ಜೊತೆಗೆ ಜಲ ಜ್ಞಾನ ಸಂಪನ್ಮೂಲ ಕೇಂದ್ರಗಳು ಅನೇಕ ನಗರಗಳಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಇವು ಜ್ಞಾನ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಾ ಸಾರ್ವಜನಿಕ ಆರೋಗ್ಯವನ್ನು, ವಿಶೇಷವಾಗಿ ಸಾಂಕ್ರಾಮಿಕವಾದ ಸಮಯದಲ್ಲಿ ಸುಧಾರಿಸುತ್ತಾ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡುತ್ತಿವೆ. ಈ ವ್ಯವಸ್ಥೆಗೆ ಸಂಬಂಧಿಸಿದ ಎಲ್ಲರೂ, ಅಂದರೆ ನಾಗರಿಕರು, ನೀರು ಸರಬರಾಜು ಅಧಿಕಾರಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ನೀರಿಗೆ ಸಂಬಂಧಿಸಿದ ತಮ್ಮ ಕುಂದುಕೊರತೆಗಳನ್ನು ಹಂಚಿಕೊಳ್ಳಲು, ಚರ್ಚಿಸಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಒಟ್ಟಾರೆಯಾಗಿ ಕೈಜೋಡಿಸ್ತಾರೆ. ನೀರಿನ ಬಗ್ಗೆ ಸಾರ್ವಜನಿಕ ಪ್ರಜ್ಞೆಯನ್ನು ಹೆಚ್ಚಿಸೋದಕ್ಕೆ, ಸಮುದಾಯಗಳು ತೊಡಗಿಸಿಕೊಳ್ಳುವಿಕೆ ಮತ್ತು ಮುನ್ನಡೆಸುವಿಕೆಯ ಬಗ್ಗೆ ಅಭಿಯಾನಗಳ ಅವಶ್ಯಕತೆ ತುಂಬಾ ಇದೆ. ನೀರು ಮರುಬಳಕೆ ಮಾಡಬಹುದಾದಂತಹ ಒಂದು ಸಂಪನ್ಮೂಲ. ಆದರೆ ಇದರ ಮರುಬಳಕೆ ಪ್ರತಿಯೊಬ್ಬ ಮನುಷ್ಯನ, ವಿಶೇಷವಾಗಿ ಸ್ಥಿತಿವಂತರ ಇಚ್ಛಾಶಕ್ತಿಯ ಮೇಲೆ ನಿಂತಿದೆ. ಉದಾಹರಣೆಗೆ, ಬೆಂಗಳೂರಿನ ಕುಡಿಯುವ ನೀರಿನ ಭವಿಷ್ಯ ತುಂಬ ಚಿಂತಾಜನಕವಾಗಿದೆ. ಆದಾಗ್ಯೂ ಇದನ್ನು ಹೋಗಲಾಡಿಸಲು ಅನೇಕ ಸಕ್ರಿಯ ನಾಗರಿಕ ಸಮುದಾಯಗಳು ದಣಿವರಿಯದೆ ಕೆಲಸವನ್ನು ಮಾಡುತ್ತಿವೆ ಎಂಬುದು ಉಲ್ಲೇಖನೀಯ. ಎಸ್ ವಿಶ್ವನಾಥ್ ಜೈನ್ ರೈನ್ ಮ್ಯಾನ್ ಅವರಂಥ ವ್ಯಕ್ತಿಗಳು ಕೂಡ ಬೆಂಗಳೂರಿನಲ್ಲಿ ನೀರಿನ ಬಿಕ್ಕಟ್ಟನ್ನು ಪರಿಹರಿಸುವ ಪ್ರಯತ್ನಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ. ಅವರ ಮನೆ ಸಂಪೂರ್ಣವಾಗಿ ಮರುಬಳಕೆಯ ಮನೆ ನೀರಿನಂತೆ ನಡೆಯುತ್ತಿದೆ. ಅನೇಕ ವರ್ಷಗಳಿಂದ ನೀರಿಗಾಗಿ ಹಣ ಪಾವತಿಸಿಲ್ಲದ ಅವರು ಈ ಸಂಪನ್ಮೂಲವನ್ನು ಜನರಿಗೆ ತಲುಪಿಸೋ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಸಾಂಪ್ರದಾಯಿಕ ನೀರಿನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಬೆಂಗಳೂರಿನಾದ್ಯಂತ ಹಲವಾರು ಅಪಾರ್ಟ್ಮೆಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ಸಂಗ್ರಹ ಮತ್ತು ಗ್ರೇ ವಾಟರ್ ಮರುಬಳಕೆಯನ್ನು ಕೈಗೊಳ್ಳಲು ಪ್ರಾರಂಭಿಸಿದವೆ. ಆಫ್ ಬಕೆಟ್ ಚಾಲೆಂಜ್ನಂತಹ ಉಪಕ್ರಮಗಳು ಜನರ ಮನಸ್ಸು ಮತ್ತು ಅಭ್ಯಾಸಗಳಲ್ಲಿ ಭಾರೀ ಬದಲಾವಣೆಯನ್ನು ತರಲು ಸಹಾಯ ಮಾಡಿದವೆ. ರೆಸ್ಟೋರೆಂಟ್ಗಳಲ್ಲಿ ನೀರನ್ನು ಸಂರಕ್ಷಿಸುವ ತ್ಯಾಜ್ಯ ಏಕೆ ತಂಡದ ಗ್ಲಾಸ್ ಆಫ್ ಫುಲ್ ಎಂಬ ಕಾರ್ಯಾಚರಣೆ 2019ರಲ್ಲಿ ತುಂಬ ವೈರಲ್ ಆಗಿದ್ದನ್ನು ಕೂಡ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಕಾರದೊಂದಿಗೆ ತನ್ನ ಪ್ರಭಾವವನ್ನು ಮುಂದುವರಿಸಿದೆ. ಕೇವಲ 30 ರೆಸ್ಟೋರೆಂಟ್ಗಳೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಇದೀಗ 500,000 ಹೆಚ್ಚು ಪುನರ್ಭರ್ತಿ ಮಾಡಬೇಕಾದ ಅವಶ್ಯಕತೆಯೂ ಕೂಡ ತುಂಬ ಇದೆ. ಅದಕ್ಕೆ ನಗರಗಳು ನಮ್ಮನ್ನು ಸ್ಪಂಜಿನ ನಗರಗಳಾಗಿ ಪರಿವರ್ತಿಸಬಹುದು ಎಂಬುದು ಜರ್ಮನಿಯ ಬರ್ಲಿನ್ ನಗರ ತೋರಿಸಿಕೊಟ್ಟಿದೆ. ಆದರೆ ನೀರಿನ ಹಸಿವಿನಿಂದ ಬಳಲ್ತಾ ಇರತಕ್ಕಂಥ ನಗರಗಳನ್ನು ಸ್ಪಂಜಿನ ನಗರಗಳನ್ನಾಗಿ ನಾವು ಹೇಗೆ ಪರಿವರ್ತಿಸೋದು? ಚೆನ್ನೈ ಮತ್ತು ಶಿಮ್ಲಾದ ನೀರಿನ ಕೊರತೆಯ ಪರಿಸ್ಥಿತಿ ಚಿತ್ರಗಳು ಮತ್ತು ನೆನಪುಗಳು ಇನ್ನೂ ಕೂಡ ನಮ್ಮ ಮುಂದೆ ಹಾಗೇ ಇದ್ದು ಮಾಸೆಯಿಲ್ಲ. ಪರಿಸ್ಥಿತಿಯನ್ನು ನಿರ್ಲಕ್ಷಿಸಲು ಎಲ್ಲರೂ ಸರಿಯಾಗಿದೆ ಎನ್ನುವ ಅಸಡ್ಡೆ ಮತ್ತು ಸಮಸ್ಯೆಯನ್ನು ಇನ್ನೊಬ್ಬರು ಬಗೆಹರಿಸ್ತಾರೆ ಎಂದು ಕೈಕಟ್ಟು ಕೂಡಲು ಕೂಡ ಸಾಧ್ಯ ಇಲ್ಲ. ಈ ವಿಶ್ವ ದಿನದಂದು March 22 ನಾವೆಲ್ಲರೂ ಕೂಡ ಒಗ್ಗೂಡಿ ಸಮರೋಪಾದಿಯಲ್ಲಿ ಈ ಸಂಪನ್ಮೂಲವನ್ನು ಉಳಿಸಲು ಒಂದು ಪಣವನ್ನು ತೊಡೋಣ, ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ. ಸೊ ಇದು ಒಂದು ಸಂಗ್ರಹಿತ ಮಾಹಿತಿಯಾಗಿದ್ದು ತಮ್ಮೆಲ್ಲರೂ ಕೂಡ ಹಂಚ್ಕೋಬೇಕು ಅನ್ನೋದು ನಾನು ಒಂದು ಆಸೆ ಆಗಿತ್ತು. ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಲೈಕು ಮತ್ತು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಕುತೂಹಲಕ್ಕೆ ತಮ್ಮ ಬಗ್ಗೆ ಕಾಮೆಂಟ್ಸ್ಗಳನ್ನು ನಿರೀಕ್ಷಿಸ್ತಾ ಇರ್ತೀನಿ.
ಸಾಧ್ಯವಾದ ಮಟ್ಟಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಶೇಷವಾದ ದಿನದ ಕುರಿತಾಗಿ ಮತ್ತೆ ನಿಮ್ಮಿಂದ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.